ಚನ್ನಪಟ್ಟಣದಲ್ಲಿ ಈ ಬಾರಿ ಜಿದ್ದಾಜಿದ್ದಿನ ಅಖಾಡ ಸಿದ್ಧವಾಗಿದೆ. ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಯಾಕಾಗಿ ಯಾರು ಗೆಲ್ತಾರೆ, ಯಾವ ಕಾರಣಕ್ಕಾಗಿ ಯಾರು ಸೋತರು, ಇಂತಹ ಲೆಕ್ಕಾಚಾರಗಳೆಲ್ಲವೂ ಕೂಡ ಶುರುವಾಗಿದೆ. ಒಂದು ಕಡೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅಗ್ನಿ ಪರೀಕ್ಷೆ, ಇನ್ನೊಂದು ಕಡೆಯಲ್ಲಿ ಸಿ ಪಿ ಯೋಗೇಶ್ವರ ಅವರಿಗೂ ಕೂಡ ಅಗ್ನಿ ಪರೀಕ್ಷೆ. ಇಬ್ಬರೂ ಕೂಡ ಬೇರೆ ಬೇರೆ ಚುನಾವಣೆಯಲ್ಲಿ ಕಳೆದ ಬಾರಿ ಎರಡು ಬಾರಿ ಸೋತಿದ್ದಾರೆ, ಮೂರನೇ ಬಾರಿ ಅಗ್ನಿ ಪರೀಕ್ಷೆಗೆ ಇಳಿದಿದ್ದಾರೆ. ಚನ್ನಪಟ್ಟಣದ ಮತದಾರ ಬಾಂಧವ ಏನು ಹೇಳ್ತಾನೆ, ಮತದಾನ ಯಾವ ರೀತಿಯಲ್ಲಿ ಅವರ ಆಲೋಚನೆಯನ್ನು ಇಟ್ಕೊಂಡು ಮಾಡ್ತಾ ಇದ್ದಾರೆ, ಇದರ ಬಗ್ಗೆ ನಾವು ಚನ್ನಪಟ್ಟಣದ ಒಂದಷ್ಟು ಜನರನ್ನು ಮಾತಾಡ್ಸೋಣ. ಇದು ಇವರು ಹೇಳಿದ ಅಭಿಪ್ರಾಯದಂತೆ ಫಲಿತಾಂಶ ಬರುತ್ತೆ ಅಂತಲ್ಲ, ಜನರು ಒಂದಷ್ಟು ಜನರು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹೇಳ್ತಾರೆ, ಏನು ಹೇಳ್ತಾರೆ ಕೇಳೋಣ, ಬನ್ನಿ ಮಾತಾಡ್ಸೋಣ. ಚನ್ನಪಟ್ಟಣದಲ್ಲಿ ಹೆಂಗಿದೆ ಪರಿಸ್ಥಿತಿ? ಇಲ್ಲಿ ಯೋಗೇಶ್ವರ ಒಲವು ಇದೆ ಸ್ವಾಮಿ, ಯೋಗೇಶ್ವರ ಇದೆ, ಯೋಗೇಶ್ವರ ಒಂದೇ ಬರ್ತಾರೆ, ಅವ್ರು ಬರಲೇಬೇಕು ಚನ್ನಪಟ್ಟಣ ತಾಲೂಕಿಗೆ. ಯೋಗೇಶ್ವರ ಯಾಕೆ ಗೆಲ್ಬೇಕಂತ ಹೇಳ್ತೀರಿ ನೀವು? ಇವತ್ತು ಕೊಡುಗೆ ಚನ್ನಪಟ್ಟಣ ಇರೋದು ಯೋಗೇಶ್ವರದ ಬರ್ತದೆ, ಯೋಗೇಶ್ವರದ ಕೊಡುಗೆ ಇರೋದು, ಯಾವುದೂ ಇಲ್ಲ. ಈ ಕಡೆ ಈ ಬಸ್ ಸ್ಟ್ಯಾಂಡು ಮಾಡಿಸಿದ್ದು ಸಂಸತ್ ಮಾಡಿಸಿದ್ದು ಅವರೇ, ಪಕ್ಷ ಯಾವ್ದಿರ್ಬೋದು, ಪಕ್ಷ ನಾನಾ ಪಕ್ಷ ಬರ್ತವೆ ಹೋಗ್ತವೆ, ಇಲ್ಲಿ ಎಮ್ ಎಲ್ ಎಗಳ ಮೇಲೆ ಡಿಪೆಂಡು. ಇಲ್ಲಿ ಇಂಥ ಬಸ್ ಸ್ಟ್ಯಾಂಡು ಈ ಮೈಸೂರು ಟು ಬೆಂಗಳೂರಲ್ಲಿ ಬಸ್ ಸ್ಟ್ಯಾಂಡು ಯೋಗೇಶ್ ತರಿಸಿದ್ದು. ಇಲ್ಲಿ ಕೋಲ್ಟು ಮೈಸೂರಿಂದ ಬೆಂಗಳೂರಿಗೆ ಆ ಥರ ಕೋಲ್ಟ್ ಯಾವುದೂ ಇಲ್ಲ, ಅವರೇ ತರಿಸಿದ್ದು. ಹಂಗಾಗಿ ನೀರಾವರಿಯವರ ನೀರಾವರಿ ಮಾಡಿಸಿದ್ದು ಅವರೇ ಚಂಪಡದಲ್ಲಿ. ಬಟ್ ನಿಮ್ಮ ಕ್ಷೇತ್ರದವ್ರು ಹೇಳ್ತಾ ಇದ್ದಾರೆ ಅವ್ರು ಪಕ್ಷದ ಪಕ್ಷಕ್ಕೆ ಹೋಗ್ತಾ ಇದ್ದಾರೆ. ಅದು ತಾಲೂಕಿಗೆ ಅನುಕೂಲ ಆಗ್ಬೇಕಂದ್ರೆ ಅವ್ರು ಹೋಗ್ಲೇಬೇಕು. ಈಗ ಒಂದೇ ಪಕ್ಷ ಅವರು ಈ ತಾಲೂಕಿಗೆ ಅನುಕೂಲ ಮಾಡ್ಕೊಳ್ಳಲ್ಲ, ಅವರು ಇನ್ನೊಂದು ಪಕ್ಷಕ್ಕೆ ಹೋದ್ರೆ ಅವರು ಇಷ್ಟೋ ನಿಮಗೆ ಎಷ್ಟು ಕೊಡ್ತೀವಿ ಅಂತ ಹೇಳ್ತಾರೆ ಅವರು ನಿಮ್ಮ ತಾಲೂಕಿಗೆ, ಅವಾಗ ಹೋಗ್ತಾರೆ ಅವರು. ಅನುದಾನ ಅನುದಾನಕ್ಕೋಸ್ಕರ ಹೋಗ್ತಾರೆ ಹೊರತು ಅವ್ರ ಸ್ವಂತಕ್ಕೇನು ಹೋಗ್ತಾ ಇಲ್ಲ. ಕುಮಾರಸ್ವಾಮಿ ಎರಡು ಸರಿ ಗೆದ್ದಿದ್ರು ಇಲ್ಲಿ, ಏನಿಲ್ಲ ಕೊಡುಗೆ, ನೀವೇ ನೋಡಿ ಸುತ್ತ ಸರ್ವೆ ಮಾಡಿ ಅವ್ರದ್ದು ಏನು ಕೊಡುಗೆ ಅದಕ್ಕೆ ಮಾಡ್ಕೊಳ್ಳಿ. ಯಾಕೆ ಗೆಲ್ಬೇಕು ಅಂತ ಹೇಳ್ತಾರೆ? ಚನ್ನಪಟ್ಟಣದಲ್ಲಿ ಸಿ ಪಿ ಯೋಗೇಶ್ವರ್ ಗೆಲ್ಬೇಕು ಸಾ, ಯಾಕೆಂದರೆ ಅವರು ನೀರಾವರಿ ಮಾಡಿದ್ದಾರೆ. ಇವತ್ತು ಚನ್ನಪಟ್ಟಣದಲ್ಲಿ ಕೆರೆಗಳೆಲ್ಲ ತುಂಬಬೇಕಾದ್ರೆ ಸಿ ಪಿ ಯೋಗೇಶ್ವರೇ ಕಾರಣ. ಆಮೇಲೆ ಕುಮಾರಸ್ವಾಮಿಯವರು ಅವ್ರಿಗೆ ಯಾವುದೇ ಒಂದು ಇದು ಮಾಡಿದೆ ಹೋದ್ರು, ಸ್ಪಂದಿಸದೆ ಹೋದರು. ಈ ಸಲ ಅವ್ರಿಗೆ ಟಿಕೆಟ್ ಬಿಟ್ಕೊಟ್ಟಿದ್ದೀರಿ, ಅವರು ಕಾಂಗ್ರೆಸ್ಗೆ ಹೋಯ್ತಿರ್ಲಿಲ್ಲ. ಹಂಗಾಗಿ ಈ ಸಲ ಎಲ್ಲ ಜನ ಎಲ್ಲ ಬಿ ಜೆ ಪಿಗೆ ಬಿಟ್ಟು ಕಾಂಗ್ರೆಸ್ಗೆ ಬೆಂಬಲ ಸೂಚಿಸ್ತಾರೆ ಅಂತ ಅನ್ಕೊಂಡು. ನೀವೆಲ್ಲ ಕೇಳಿದ್ರೆ ಯಾರು ಕೇಳಿದ್ರು ಚನ್ನಪಟ್ಟಣದಲ್ಲಿ ಕೆರೆ ನೀರು ತುಂಬಿಸಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ ಸರ್? ಇವತ್ತು ಎರಡು ಸಲ ಯಾಕೆ ಸೋಲ್ಸಿದ್ರಿ? ಎರಡು ಸಲ ಅಂದರೆ ಅವರು ಸಿ ಪಿ ಯೋಗೇಶ್ವರು ಕುಮಾರಸ್ವಾಮಿಗೂ ಮುಖ್ಯಮಂತ್ರಿ ಆಯ್ತಾರಲ್ಲ ಅಂತ ಕುಮಾರಸ್ವಾಮಿನ ಒಂದು ಎರಡು ಸಲ ನೋಡೋಣ ಅಂತ ಜನತೆ ಎಲ್ಲ ವೋಟ್ ಮಾಡಿ ಗೆಲ್ಸ್ತು. ಏನು ಕುಮಾರಸ್ವಾಮಿಯವರು ಏನೂ ಮಾಡಲಿಲ್ಲ ಇಲ್ಲಿ, ಹಾಗಾಗಿ ಸತ್ಯ ಸಿ ಪಿ ಯೋಗೇಶ್ವರಿಗೆ ನಮ್ಮ ಜನತೆ ಎಲ್ಲ ಇದು ಮಾಡ್ತಾ ಇದೆ. ಈಗ ಇಲ್ಲಿ ನಿಖಿಲ್ ಅವರು ಕೂಡ ಎರಡು ಬಾರಿ ಸೋತಿದ್ದಾರೆ ಒಂದ್ ಕಡೆಗೆ ಬಂದೆ. ನಿಖಿಲ್ ಅವರು ಸೋತಿದ್ದಾರೆ, ನಿಖಿಲ್ ಅವರು ಇಲ್ಲಿ ಸೋಲ್ಲಿವಲ್ಲ, ಅವರು ಈ ಕ್ಷೇತ್ರ ಅಲ್ವಲ್ಲ, ಇಲ್ಲಿ ಕುಮಾರಸ್ವಾಮಿ ಅವರು ಎರಡು ಸಲ ಗೆದ್ದಿದ್ರು. ಅನುಕಂಪ ಯಾವ್ದು ವರ್ಕ್ ಆಗಲ್ಲ ಅಂತ ಆ ತರ ಇಲ್ಲ ಸರ್, ನೋಡೋಣ ಅದ್ ನೋಡ್ಬೇಕು. ನಾವು ಏನು ಚುನಾವಣೆ ನಡೀತಾ ಇದೆ, ಯೋಚನೆ ಮಾಡ್ತಾ ಇದೀರಿ? ಏನು ಯೋಚನೆ, ಯಾರಿಗಾರ ವೋಟ್ ಹಾಕೋರು ಹಾಕುವ, ಇಲ್ದೇರ ಮುಂದುವರ್ಸಕ್ ಹಾಕುವ. ಇಲ್ಲೇನು ಸಮಸ್ಯೆ, ಬಡವ್ರಿಗೆ ಏನು ಮಾಡ್ತಾ ಇಲ್ಲ ಯಾರು, ಏನು ಮಾಡ್ತಾ ಇದ್ದಾರೋ? ನಾವು ದುಡಿಬೇಕು, ನಾವು ಗೇಯ್ಬೇಕು, ನಾವು ಕೂಲಿ ಇಸ್ಕೋಬೇಕು. ನಿಮ್ಮಂಥವ್ರ ಹತ್ರ ಬಂದು ಗೇದ್ಬಿಟ್ಟು ದುಡ್ಡು ಇಸ್ಕೋಬರ್ತೀವಿ. ಯಾರು ತಾವೇನು ಇದು ಮಾಡ್ತಾ ಇಲ್ಲ, ಮನ್ ಮನೆಗೆ ಬಂದು ದುಡ್ಡು ಕೊಡ್ತಾ ಇಲ್ಲ. ಅವರು ಲೀಡ್ರುಗಳು ಮೆಂಬರ್ ಇರೋರು ತಿಂತವ್ರೆ, ಅವ್ರು ಇಸ್ಕೊಂಡು 500 ಕೊಡ್ತಾರೆ. ಇಲ್ಲಿ ಇವರು ಎಷ್ಟೆಷ್ಟು ಕೊಟ್ಟಾರೋ ಅವರು 40,000 50,000 ಇಲ್ಲ ಲಕ್ಷನ ಮಡಿಕೋತಾರೆ, ತಿಂತವ್ರೆ. ಬರೋರಿಗೆ ಬನ್ನಿ, ಎಲ್ಲಾರನೂ ಮನೆ ತಾವು ಕೂತಿರೋರು ಮುತ್ಕೂರು ಮೋಟ್ರನ್ನೆಲ್ಲ ಕರ್ಕೊಬರ್ತಾರೆ, ಇನ್ನೂರು 300 ರೂಪಾಯಿ ಕೊಟ್ಟು ಕಳಿಸ್ತಾರೆ. ಅವೆಲ್ಲ ಅವರು ಯೋಚನೆ ಮಾಡಬೇಕು. ಎಲ್ಲ ಪಕ್ಷದವರು ಬರ್ತಾರೆ, ಈ ಪಕ್ಷಕ್ಕೂ ಹೋಯ್ತಾರೆ, ದುಡ್ಡು ಬರ್ತದಲ್ಲ ಆ ಪಕ್ಷಕ್ಕೂ ಹೋಯ್ತಾರೆ. ಚೀಟಿ ಎಷ್ಟು ಗಂಟೆಯಲ್ಲಿ ಗೌರ್ಮೆಂಟ್ ಗಾಡಿಗೆ ಬಂದಿದ್ದೀನಿ ನಾನು. ಕೂಲಿ ಸಿಕ್ತಾ ಇಲ್ಲವಾ? ಕೂಲಿ ಇದೆಲ್ಲ, ಕೂಲಿಗೆ ನಾವು ಹೋದ್ರೆ ಹೋಯ್ತೀವಿ, ಇದ್ರೆ ಇರ್ತೀವಿ. ನಮಗೆ ಸರ್ಕಾರದಿಂದ ಏನು ಸಪೋರ್ಟ್ ಇಲ್ಲ ಬಡವ್ರಿಗೆ. ನಾನು ಗೌರ್ಮೆಂಟ್ ಗಾಡಿಗೆ ಬಂದಿರೋದು. ಹ್ಞೂ ನೋಡಿ, ಇಲ್ಲಿ ನೋಡಿ ಸರ್, ಏನು ಇಲ್ಲದೆ ಇದ್ಮೇಲೆ ಏನು ಮಾಡೋರು ಬಡವರು? ದುಡ್ಡಿರೋರಿಗೆ ದುಡ್ಡು ಹೊಂಟೋಲಿ, ಗೇಯೋರು ಗೇದ್ ಸಾಯ್ತಿ, ಅವ್ರು ಹಂಗೆ ಸಂಪಾದನೆ ಮಾಡ್ಕೊಂಡು ಗೇಯೋರು ಗೇದಿ ಅವರು ಇದು ಮಾಡ್ಕೊಳ್ಳೋದು, ಇವ್ರಿಗೆ ಓಟ್ ಹಾಕಿ ನಾವು ಗೆಲ್ಸ್ಬಿಡೋದು. ನಾವೇನು ಅದು ಹೋಗೋದಿಲ್ಲ ಯಾವ್ದಕ್ಕೂ ನಾವು ಸರ್. ಹ್ಞೂ ಸರಿ ಅಲ್ಲ ನಮಗೆ, ನಾವು ಗೇತಾ ಇದೀವಿ, ನಾವು ತಿಂತಾ ಇದೀವಿ, ಓಟ್ ಹಾಕ್ಬೇಕು, ಇಷ್ಟ ಬಂದ್ರೆ ಹಾಕ್ತಿವಿ, ಇಲ್ದೇ ಇರ್ತೀವಿ ಸುಮ್ಮನೆ. ಓಟ್ ಹಾಕ್ತಿವಿ ಅಂದ್ರೆ ಹಾಕೋರು ಹಾಕ್ತೋ ಹಾಕ್ತಾರ ಇಲ್ಲ, ಒಂದು ವರ್ಷ ಮಿಸ್ ಆಗ್ಬೋದು, ಇಲ್ಲ ಏನಾರ ಆಗ್ಬೋದು, ಇಲ್ಲ ಯಾರು ಮಲ್ಲುಮ್ಗೆರೆ ಇಲ್ಲ ಯಾರು ಬಂದು ನಮ್ಗೆ ಓಟ್ ಹಾಕಿ ದುಡ್ಡು ಕೊಡ್ಬೇಕಾದ್ರೂ ಬರ್ತಾರೆ. ಈಗ ಫಂಕ್ಷನ್ ನಡಿಬೇಕಾದ್ರೆ ಅವ್ರು ತಿಂತಾರಲ್ಲ, 200-300 ರೂಪಾಯಿ ಬರೋರನ್ನ ಕರ್ಕೊ ಬರ್ತಾರೆ.
ಇವೆಲ್ಲ ಸರ್ ಇವೆಲ್ಲ ಯಾರು ಕೇಳಾರು ಯಾರು ಕರೀತಾ ಇಲ್ಲ ನಾನು ಹೋಗೋದು ಇಲ್ಲ ನಾನು ಬರೋದಿಲ್ಲ ಅಂತ ಗೊತ್ತವ್ರಿಗೆ ಕೂಲಿಗೆ ಹೇಳ್ಕೊಂಡೆ ತಿನ್ಲಿ ಅಂತ ಅವರು ಬಿಟ್ಬಿಟ್ಟು ಅವ್ರೆ ನಾನು ನನಗೆ ಬೇಕು ನಾವು ತಿನ್ಬೇಕು ಸರ್ ನಾವು ಆ್ಯಕ್ಚುಲಿ ಬಂದು ರಾಮನಗರ ಕಾನ್ಸ್ಟಿಟ್ಯೂನ್ಸಿ ನಮ್ದು ಇದಕ್ಕೆ ಬರಲ್ಲ ಬಟ್ ಯೋಗೇಶ್ವರ್ ಅವ್ರು ಗೆದ್ರೆ ಚೆನ್ನಾಗಿರುತ್ತೆ ಅಂತ ಯಾಕಂದರೆ ರೈತರಿಗೆ ನೀರಾವರಿ ಸೌಲಭ್ಯ ಮಾಡಿಕೊಟ್ಟವ್ರೆ ಬಟ್ ಒಂದು ಕಡೆ ಕೆಲವು ಕಡೆ ನೋಡೋದಾದರೆ ಇಲ್ಲಿ ಮುಸ್ಲಿಂ ಮತಗಳೇ ನಿರ್ಣಾಯಕ ಪಾತ್ರ ವಹಿಸ್ತದೆ ಈಗ 45,000 ಮುಸ್ಲಿಂ ಮತ ಇರೋದ್ರಿಂದ ಮೋಸ್ಟ್ಲಿ ಈ ಸಲ ಮುಸ್ಲಿಂ ಮತ 45,000 40,000 ಓಟು ಚಲಾವಣೆ ಆದ್ರೂ 40,000 ಕಾಂಗ್ರೆಸ್ಗೆ ಹೋದರೆ ಯೋಗೇಶ್ವರ್ಗೆ ಒಂದು ಪ್ಲಸ್ ಪಾಯಿಂಟ್ ಆಯ್ತದೆ ಮೋಸ್ಟ್ಲಿ ಆ ಗೆಸ್ಸಲ್ಲಿ ಯೋಗೇಶ್ವರೇ ಗೆಲ್ತಾರೆ ಅಲ್ಲ ಯೋಗೇಶ್ವರ ಬಗ್ಗೆ ಸುಮಾರು ಜನ ಒಳ್ಳೆ ಒಪಿನಿಯನ್ ಹೇಳಿದ್ರು ಕೆಲಸ ಮಾಡಿದ್ದಾರೆ ಅಭಿವೃದ್ಧಿಗೆ ಸುಮಾರು ಹಣ ಕೆಲಸ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು ಕೆಲಸ ಮಾಡಿದ್ದಾರೆ ಅವರಿಬ್ಬರು ಕೆಲಸ ಮಾಡಿದ್ದಾರೆ ಬಟ್ ಈ ಹಳ್ಳಿ ಭಾಗದ ರೈತರಿಗೆ ಮೇನ್ ಬೇಕಾಗಿದೆ ನೀರಾವರಿ ಅದನ್ನ ತಂದ್ಕೊಟ್ಟವರು ಯೋಗೇಶ್ವರ್ ದೇವೇಗೌಡರು ಇಗ್ಲೂರು ಬ್ಯಾರೇಜ್ನ ಕಟ್ಟಿದ್ರು ಓಕೆ ಅದನ್ನ ಒಪ್ಕೋತೀನಿ ಆದರೆ ನೀರಾವರಿ ಪೈಪ್ ಲೈನ್ ಅವ್ರು ಮಾಡಿರಲಿಲ್ಲ ಬ್ಯಾರೇಜ್ ಕಟ್ಟಿದ್ರು ಬಟ್ ಅದನ್ನ ಕಾರ್ಯರೂಪಕ್ಕೆ ತಂದು ಒಂದು ಅನುಕೂಲ ಆಗೋ ಥರ ಮಾಡಿಕೊಟ್ಟಿದ್ದು ಸಿ ಪಿ ಯೋಗೇಶ್ವರ್ ಎರಡು ಇಲ್ಲಿ ಜಾತಿ ರಾಜಕಾರಣ ಜಾಸ್ತಿ ಆಗಿತ್ತು ಎರಡು ಸಲದಿಂದನೂ ಜಾತಿ ರಾಜಕಾರಣಗಳು ಜಾಸ್ತಿ ಆಗಿತ್ತು ಕಾಂಗ್ರೆಸ್ಸಿಂದ ಒಬ್ಬ ಪ್ರಬಲ ಅಭ್ಯರ್ಥಿ ಇಲ್ಲದೆ ಇರೋ ಕಾರಣದಿಂದ ಅವರು ಜೆ ಡಿ ಎಸ್ ಕಡೆ ಮುಖ ಮಾಡ್ತಿದ್ರು ಯಾಕಂದರೆ ಬಿ ಜೆ ಪಿ ಅವರು ಇವರು ಬಿ ಜೆ ಪಿ ಕ್ಯಾಂಡಿಡೇಟ್ ಆದ್ದರಿಂದ ಯೋಗೇಶ್ವರ ಅವರು ಮುಸ್ಲಿಂ ವಿರೋಧಿ ಇವರು ಇವರಿಗೆ ನಾವು ಮತ ಕೊಟ್ಟರೆ ನಮ್ಮ ಹಳ್ಳ ನಾವೇ ತೋಡ್ಕೊಂಡಂಗೆ ಆಯ್ತದೆ ಅಂತ ಮುಸ್ಲಿಂ ಅವರು ಓಟ್ ಹಾಕ್ತಾ ಇರಲ್ಲ ಬಟ್ ಪ್ರಬಲ ಅಭ್ಯರ್ಥಿಯನ್ನು ಈ ಕಾಂಗ್ರೆಸ್ ಅವರು ಆಯ್ಕೆ ಮಾಡಿರೋದ್ರಿಂದ ಈ ಸಲ ಯೋಗೇಶ್ವರ ಅವರೇ ಗೆಲ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಬಟ್ ಜನರ ಮನಸ್ಥಿತಿ ಹೆಂಗಿರ್ತದೋ ಅಲ್ಲಿ ಹೋಗಿ ಓಟ್ ಹಾಕಿದಾಗ ಇಲ್ಲ ಹಣ ಹೆಂಡ ಮದ್ಯ ಈ ಥರ ಎಲ್ಲ ಇರ್ತಾವಲ್ಲ ಸರ್ ಅದಕ್ಕೆ ಆಮಿಷಕ್ಕೆ ಒಳಗಾಗ್ದೇನೆ ಕರೆಕ್ಟಾಗಿ ಓಟ್ ಮಾಡಬೇಕು ಅಂತ ಸರ್ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದು ಒಂದು ಕಾಮನ್ ಆಗಿಬಿಟ್ಟಿದೆ ಈಗ ನಮ್ಮ ಹುಡುಗನ ಯಾರೋ ಒಬ್ಬ ಹೇಳ್ತಾನೆ ನಿಮ್ಮ ಕಡೆ ಎಷ್ಟು ಕೊಟ್ರು ಅಂತ ನನ್ನನ್ನು ಕೇಳ್ತಾನೆ ಅವಾಗ ನಾನು ಹೇಳಕ್ಕಾಯ್ತದೆ 2,000 ಕೊಟ್ಟರು ಅಂತ ಹೇಳಕ್ಕಾಯ್ತದೆ 1,000 ಕೊಟ್ಟರು ಅಂತ ಹೇಳಕ್ಕಾಯ್ತದೆ ಇದು ಎಲ್ಲ ಕಾಮನ್ ಆಗಿಬಿಟ್ಟಿದೆ ಒಂಥರ ದರೋಡೆ ಇದು ರಾಮರಾಜ್ಯ ಆಗೋ ಬದಲು ಇದು ರಾವಣ ರಾಜ್ಯ ಥರ ಆಯ್ತಾ ಇದೆ ಬಟ್ ನೋಡಬೇಕು ಯಾವ ರೀತಿ ಜನರ ಮನಸ್ಥಿತಿ ಹೆಂಗೆ ಬದಲಾಯ್ತದೆ ಅನ್ನೋದು ಗೊತ್ತಿಲ್ಲ ಆದರೂ ಯೋಗೇಶ್ವರ್ ಅವ್ರು ಬಂದರೆ ಚೆನ್ನಾಗಿರುತ್ತೆ ಅದ್ರಲ್ಲಿ ಜಾತಿ ರಾಜಕಾರಣ ಸಿಕ್ಕಾಪಟ್ಟೆ ವರ್ಕ್ ಆಯ್ತದೆ ಸರ್ ಈ ಸಲ ಕಳೆದ ಸಲ ಏನಾಗಿತ್ತೋ ಮುಂದೆ ಏನಾಗುತ್ತೋ ಅದು ಬೇರೆ ವಿಚಾರ ಬಟ್ ಈ ಸಲ ಪಕ್ಕ ಅದನ್ನೇ ವರ್ಕ್ ಆಗೋದು ಈಗ ಯೋಗೇಶ್ವರ್ ಪಕ್ಷೇತರ ನಿಂತಿದ್ರೆ ಗೆಲ್ತಾ ಇದ್ರು ಪಕ್ಷೇತರ ನಿಲ್ದೆ ನೀವು ಪ್ರೈವೇಟ್ ಆಗಿ ಹೋಗಿ ಕಾಂಗ್ರೆಸ್ ಸೇರ್ಕೊಂಡಿರೋದ್ರಿಂದ ಕಷ್ಟ ಅದೇ ಈಗ ನಿಖಿಲ್ವರ್ಗ ಅನುಕೂಲ ಆಗೋಯ್ತು ದಳ ಬಿಜೆಪಿ ಒಂದಾಗಿರೋದ್ರಿಂದ ಗೆಲ್ಲಕ್ಕೆ ಈಸಿ ಆಗೋಯ್ತು ಯೋಗೇಶ್ವರ ಗೆಲ್ಸ್ಕೊಟ್ಟಂಗೆ ಆಯ್ತದೆ ಈಗ ಅವ್ರನ್ನ ಇಲ್ಲ 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 ಕಾಂಗ್ರೆಸ್ ಒಂಟಿ ಆಗೋಯ್ತು ದಳ ಬಿಜೆಪಿ ಒಂದಾಗೋಯ್ತು ದಳನೂ ಕಾಂಗ್ರೆಸ್ ಬಿಜೆಪಿ ಒಂದಾಯ್ತು ಆದ್ರಿಂದ ಗೆಲ್ಲಕ್ಕೆ ಈಸಿ ಆಗೋಯ್ತು ದಳದವ್ರಿಗೆ ಇವರು ಪರವಾಗಿ ಪಕ್ಷದಲ್ಲಿ ನಿಂತ್ಕೊಂಡ್ಬೇಕಾದ್ರೆ ಹೋಗ್ಬೋದಾಯ್ತು ಪಕ್ಷದಲ್ಲಿ ನಿಲ್ದೆ ನೀವು ಪರವಾಗಿ ಕಾಂಗ್ರೆಸ್ ಸೇರ್ಕೊಂಡಿರೋದ್ರಿಂದ ಕಾಂಗ್ರೆಸ್ ಅವರೇ ಕಾಂಗ್ರೆಸ್ ಅಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಮಾಡಿಕೊಂಡು ಓಟ್ ಹಾಕಲ್ರು ಇಲ್ಲ ಇಲ್ಲ ಮುಸ್ಲಿಮ್ಸ್ ಅವರು ಕೆಂದೆ ಇವ್ರು ಹೇಳಿದ್ರು ಯೋಗೇಶ್ವರ್ ಹೇಳಿದ್ರು ಗೊತ್ತಾ ಮುಸ್ಲಿಮ್ಸ್ ಓಟೇ ಬೇಡ ಅಂತ ಹೇಳಿದ್ರು ಈಗ ಅವ್ರು ಅದನ್ನ ಸೇಡ್ ಇಟ್ಕೊಂಡಿರ್ತಾರೆ ಹಂಗಾಗಿ ಅವ್ರದ್ದು ಕಷ್ಟ ಅದ ಈಗೆಲ್ಲ ದಳಕ್ಕೆ ಬೀಳ್ತಾರೆ ಅವರು ಹಂಗಾಗಿ ಇವರು ಬಿಜೆಪಿಲಿ ಎದ್ದಿದ್ ಸೀಟ್ ತೊಗೊಂಡು ಗೆದ್ದಿದ್ರೆ ಕಣ್ಣು ಮುಚ್ಕೊಂಡು ಗೆಲ್ತಾ ಇದ್ರು ಯಾಕೆ ಕೆಲಸಗಳು ಮಾಡಿದ್ರು ಕೋರ್ಟ್ ಮಾಡಿದ್ರು ಬಸ್ ಸ್ಟ್ಯಾಂಡ್ ಮಾಡಿದ್ರು ಮತ್ತೆ ನೀರಾವರಿ ಮಾಡಿದ್ರು ಗೆಲ್ತಾ ಇದ್ರು ನಾವೆಲ್ಲ ಅವ್ರ ಕಡೆ ಅವ್ರ ಅಭಿಮಾನಿನ ಆದ್ರೆ ಈಗ ಅವ್ರ ಕಡೆ ಹೋಗಿರೋದ್ರಿಂದ ಕಷ್ಟ ಅದ ಏನ ಅವ್ರೇ ಅವರು ಸರ್ ಅವ್ರು ಆಡಳಿತ ಮಾಡ್ತಾರ ಅದು ಬಂದ್ರು ಈಗ ಯೋಗೇಶ್ವರ ಹೇಳ್ತಾರೆ ಇವರು ಡಿ ಕೆ ಶಿವಕುಮಾರ್ ಹೇಳ್ತಾರೆ 500 ಕೋಟಿ ಅನುದಾನ ಕೊಡ್ತೀನಿ ಅಂತಾರೆ ಪೂಜೆ ಆಗದ ಅಷ್ಟೇ ಕೆಲಸ ಆದ್ಮೇಲೆ ಹೇಳಿ ಕೆಲಸ ಎಲ್ಲಿ ಸರ್ ಗೆದ್ರೆ ಮಾಡ್ಬೋದು ಗೆಲ್ದ್ರೆ ಸೋತ್ರ ಏನ್ ಮಾಡ್ತಾರೆ ಅಷ್ಟು ವರ್ಷದಿಂದ ಏನ್ ಮಾಡ್ತಾ ಇದ್ರು ಅವರು ಇವಾಗ ಬಂದ 500 ಕೋಟಿ ಕೊಡ್ತಾರಲ್ಲ ಒಂದು 10-15 ವರ್ಷದಿಂದ ಅವಕಾಶ ಕಾಯಿಸಲು ಇದ್ರೆ ಕೊಡ್ಬೋದಾಯ್ತಲ್ಲ ಯಾಕೆ ಕೊಡ್ಲಿಲ್ಲ ಇವಾಗಲೇ ಕೊಡ್ಬೇಕಾದ ಕಾರಣ ಏನು ಓಟ್ ಸೆಳೆಯೋಕ್ಕೋಸ್ಕರ ಮಾಡೋರು ಅಷ್ಟೇ ಎಲ್ಲ ಕಡೆ ಬಂದು ಬದಿ ಪೂಜೆ ಮಾಡ್ಕೊಂಡಾಗ ಅವರು ಅಷ್ಟೇ ಅವರು ಬಿಲ್ಡಿಂಗ್ ಕಟ್ಟಿ ಉದಾಹರಣೆಗೆ ತನ್ನ ಬೆಂಗಳೂರಲ್ಲಿ ಅವರು ನೈಟ್ ಎಲ್ಲ ಜಾಗರಣೆ ಮಾಡ್ಕೊಂಡೋಗಿ ರೋಡ್ಗಳು ನೋಡಿದ್ರು ಎಲ್ಲ ಹಳ್ಳ ಬೀಳ್ತಾ ಇದೆ ಅದನ್ನೇ ಮಾಡ್ತಿಲ್ಲ ಸಿಟಿ ಮಾಡ್ತೀನಿ ಅಂದರು ಏನು ಸಿಟಿನೂ ಮಾಡಿಲ್ಲ ಬೆಂಗಳೂರಲ್ಲಿ ನೀರೆಲ್ಲ ಈ ಥರ ಎಲ್ಲ ನೀರು ತುಂಬಿಕೊಂಡು ಎಲ್ಲ ಬಿಲ್ಡಿಂಗ್ಗಳು ಹೋಯ್ತಾ ಕೂತಾವೆ ಅದೇ ಮಾಡಲಿಲ್ಲ ಜೊತೆ ಕನಕಪುರದಲ್ಲಿ ತಹಸೀಲ್ದಾರರು ಕರೆಂಟ್ ಬಿಲ್ಲೇ ಕಟ್ಟಲಿಲ್ಲ ಅದು ನಮ್ಮ ನಮ್ಮ ಇದು ಯಾರಿಗೆ ಹಾಕ್ತೀವೋ ಯಾರಿಗೆ ಬಿಡ್ತೀವೋ ಗೊತ್ತಾಗಲ್ಲ ಇಲ್ಲಿ ಯಾರು ಕೆಲಸ ಮಾಡಿದ್ದಾರೆ ಕುಮಾರಸ್ವಾಮಿ ಎರಡು ಸರಿ ಗೆದ್ದಾರೆ ಕೆಲಸ ಮಾಡಿದಾರ ಜಿ ಪಿ ಯೋಗೇಶ್ವರಿಂದ ಇದ್ರು ಕೆಲಸ ಮಾಡಿದಾರ ಸಿ ಪಿ ಯೋಗೇಶ್ವರು ಇದಾಕವ್ರೆ ಹೆಣ್ಮಕ್ಳಿಗೆಲ್ಲ ದುಡ್ಡು ಹಾಕವ್ರೆ ಕುಮಾರಸ್ವಾಮಿ ಅವ್ರು ಏನೂ ಹಾಕಿಲ್ಲ ಇವ್ರು ಹಾಕವ್ರೆ ಬಸ್ ಫ್ರೀ ಬಿಟ್ಟವ್ರೆ ಆಮೇಲೆ ಕರೆಂಟ್ ಬಿಲ್ಗೂ ಫ್ರೀ ಬಿಟ್ಟವ್ರೆ ಎಲ್ಲ ಮಾಡವ್ರೆ ಯೋಗೇಶ್ವರ್
ಈ ಸಾರಿ ಇಲ್ಲ ಅವಾಗ ಎಲ್ಲ ದಿ ಡಿ ಪಿ ಅವ್ರು ಟನ್ನಸೋರ್ ಅವರು ಆ ಡಲವರು ಎಲ್ಲ ಸೋತದ್ರು ಮೋಸ ಮಾಡಿದ್ರು ನಾವು ಇದು ಹಾಕಿದೆ ನಾನು ನಕಲ್ ಕುಮಾರಸ್ವಾಮಿದು ಅಲ್ಲ ಇಬ್ರು ಚುನಾವಣೆ ನಿಂತವ್ರೆ ನಿಖಿಲ್ ಕುಮಾರಸ್ವಾಮಿ ಸಿಪಿ ಯೋಗೀಶ್ವರ ಯಾರು ಗೆಲ್ತಾರೆ ಯಾಕೆ ಗೆಲ್ತಾರೆ ನಕಲ್ ಕುಮಾರಸ್ವಾಮಿ ಗೆಲ್ತಾನೆ ಹೆಂಗ್ ಅಂತೀರಿ ಯಾಕೆ ಯಾಕೆ ನಮ್ಗೋಟ್ ಕೊಡೋದೆ ಅವ್ರಿಗೆ ಏನ್ ಕಾರಣಕ್ಕೆ ನಮ್ಗೊಂದು ಒಳ್ಳೆ ಕೆಲಸ ಕೂಡ ಮಾಡ್ಕೊಡ್ತಾರಲ್ಲ ಅದಕ್ಕೆ ಮಾಡವ್ರ ಅವ್ರು ನೀರೆಲ್ಲ ಕೊಟ್ಟಿಲ್ವೇ ನಿಖಿಲ್ ಅಂದ್ರೆ ನಮ್ಗೆ ಅವ್ರ ಅಪ್ಪ ಒಳ್ಳೊಳ್ಳೆ ಕೆಲಸಗಳು ಮಾಡ್ಕೊತಾವ್ರೆ ಚನ್ನಪಟ್ಟಣದಲ್ಲಿ ಸಿಪಿ ಯೋಗೇಶ್ವರ ಅವರು ಅವರು ಹೋಯ್ತಿರ್ಲಿಲ್ಲ ಪಕ್ಷ ಬಿಟ್ಟು ಪಕ್ಷಕ್ಕೆ ಹೋಗ್ತಿರ್ಲಿಲ್ಲ ಅವರು ಕಾದ್ರು ಟೈಮ್ ಎಷ್ಟು ದಿನ ಕಾಯ್ತಾರೆ ನಾವು ಇನ್ನೊಬ್ಬರನ್ನ ಕಾಯ್ಕೊಂಡು ಕುತ್ಕೋಬೇಕು ಅನ್ನೋದು ಏನಿಲ್ಲ ಅವ್ರಿಗೂ ಅಧಿಕಾರ ಆಗಿಂದ ಮಾಡ್ಕೊಂಡು 30 ವರ್ಷದಿಂದ ಅಧಿಕಾರ ಚಲಾಯಿಸ್ಕೊಂಡು ಬಂದಿದ್ದಾರೆ ನಡೀತಿದೆ ಅವ್ರದ್ದು ವ್ಯವಹಾರಗಳು ಏನಾಗೈತೆ ಅಂದರೆ ಇದೇ ಚನ್ನಪಟ್ಟಣದಲ್ಲಿ ಏನು ಅನುದಾನ ಬಂದ್ರೂ ಪ್ರತಿಯೊಂದು ಇಲ್ಲಿ ಚನ್ನಪಟ್ಟಣದಲ್ಲಿ ಮಾಡಿದ್ದಾರೆ ಯಾರು ಸಿಪಿ ಯೋಗೇಶ್ವರ ಇವತ್ತು ಕಾಂಗ್ರೆಸ್ ಕೊಂಡೋದ್ರು ಅವ್ರು ಹಳೆ ಹುಲಿನೇ ಕಾಂಗ್ರೆಸ್ಗೆ ರಿಟರ್ನ್ ಹೋಗಿದ್ದಾರೆ ಅವರು ಹೋಗಿಲ್ಲ ಅಂತಲ್ಲ ಅವ್ರ ಪಕ್ಷಕ್ಕೆ ಅವ್ರು ಹೋದರು ಅವರು ಏನಾಗೈತೆ ಅಂದರೆ ಈಗ ವ್ಯವಹಾರಗಳು ನಡಿಬೇಕಲ್ಲ ಸಾರ್ ಇನ್ನು ನಡೀತಾ ಇಲ್ಲ ಈಗ ಕೊಡಿ ಅಂದರೆ ಕೆಲವರು ಯಾರು ಹೋಗಿದ್ರೆ ಕಷ್ಟ ಸುಖ ಕೇಳ್ಕೊಂಡು ಹೋದಾಗ ಏನು ಕೊಡಿ ಅಂದರೆ ಏನು ಕೊಡ್ತಾರೆ ಅವರು ಎರಡು ಸತಿ ಸೋತಿದ್ವು ಅಂತಂದರೆ ಜನಾಭಿಪ್ರಾಯ ಮಾಡೋ ಕೆಲಸ ಅವರು ಈಗ ಡಿ ಕೆ ಅವರು ಮಾಡಿದ್ರು ಜೆ ಡಿ ಎಸ್ ಕೆಲಸ್ಕೊಂಡ್ರು ಅವರ ಇಬ್ಬರು ಹೊಂದಾಣಿಕೆಯಾಗಿ ಹಾಗೆಲ್ಲ ಮಾಡಿಕೊಂಡ್ರು ಈಗ ಯಾರಿಗೆ ತಲ್ಲಮಾಯ್ತಾಳೆ ಈಗ ಮತ್ತೆ ಈಗ ಡಿ ಸಿ ಪಿ ಯೋಗೇಶ್ವರ ಹೋಗ್ಬೇಕಾಯ್ತು ಅಲ್ಲಿಗೆ ಅವ್ರಿಗೇನು ಕೆಲಸಗಳಿಲ್ವೇ ಅವ್ರಿಗೆ ವ್ಯವಹಾರಗಳಿಲ್ವೇ ಸೋಲುವುದು ಗೆಲ್ಲೋದು ಎರಡನೇ ಪ್ರಶ್ನೆ ಮುಂದೇನು ಒಂದು ಒಳ್ಳೇದಾಗಬೇಕು ನಮ್ಮ ತಾಲೂಕೆ ಅಧಿಕಾರ ಇದೆ ನಾವು ಮಾಡ್ಕೊಂಡು ಹೋಗುವ ಇದು ಏನು ಮಾಡೋಕ್ಕಾಗಲ್ಲ ಈ ಪರಿಸ್ಥಿತಿಗಳಲ್ಲಿ ಅಂದ್ಬಿಟ್ಟು ಅವರು ಇದು ಮಾಡಿದ್ದಾರೆ ಕ್ಷೇತ್ರದಲ್ಲಿ ಒಂದಷ್ಟು ಜನ ಅಭಿವೃದ್ಧಿ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ ಇನ್ನೊಂದಿಷ್ಟು ಜನ ಜಾತಿ ಧರ್ಮದ ಲೆಕ್ಕಾಚಾರ ಕೂಡ ಹಾಕ್ತಾ ಇದ್ದಾರೆ ಇನ್ನು ಕೆಲವರು ಯಾರು ಕೈಗೆ ಸಿಗ್ತಾರೆ ಅಂತ ಮಾತು ಪ್ರಶ್ನೆ ಮಾಡ್ತಿದ್ದಾರೆ ಇದ ಇಷ್ಟೆಲ್ಲ ವಿಚಾರಗಳ ನಡುವೆ ರಾಜ್ಯ ಸರ್ಕಾರದ ಬಗ್ಗೆಯೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆಯೂ ಮಾತಾಡ್ತಾರೆ ಪರವೂ ಇದ್ದಾರೆ ಅದರ ವಿರೋಧವೂ ಕೂಡ ಇದ್ದಾರೆ ಇಲ್ಲಿ ಚನ್ನಪಟ್ಟಣ ಕ್ಷೇತ್ರ ಜನರಲ್ಲಿ ಒಂದಷ್ಟು ಭಿನ್ನ ಭಿನ್ನ ಅಭಿಪ್ರಾಯಗಳನ್ನು ನಾವು ನೋಡ್ತಾ ಇದ್ದೀವಿ ಇಷ್ಟಕ್ಕೆ ಮುಗಿದಿಲ್ಲ ಇನ್ನೂ ಒಂದಿಷ್ಟು ಜನರನ್ನು ನಾವು ಮಾತಾಡಿಸ್ತೀವಿ ಅವರ ಅಭಿಪ್ರಾಯಗಳನ್ನು ಕೇಳೋಣ ವ್ಯಕ್ತಿಗತವಾಗಿ ಪಕ್ಷದ ವಿಚಾರವಾಗಿ ರಾಜ್ಯ ಸರ್ಕಾರ ಕ್ಷೇತ್ರ ಜಾತಿ ಧರ್ಮ ಇದೆಲ್ಲ ಲೆಕ್ಕಾಚಾರ ಜನರ ಆಲೋಚನೆ ಹೇಗಿದೆ ಬನ್ನಿ ಮಾತಾಡಿಸ್ತಾ ಹೋಗೋಣ ಜನಗಳಿಗೆ ಅವ್ರವ್ರ ಪಕ್ಷವ್ರು ಕಾವೇರದಷ್ಟೇ ಇಲ್ಲಿ ಎಲ್ಲೋದೋ ಸಿಪಿ ಯೋಗಿಸ್ಬೇಕು ಯಾವ ಐ ವೋಲ್ಟೇಜ್ ಇಲ್ಲ ಏನಿಲ್ಲ ಎಲ್ಲೋದೋ ಸಿಪಿ ಯೋಗಿಸ್ಬೇಕು ಸರ್ ಅಭಿವೃದ್ಧಿ ಮಾಡಿದ್ದಾರೆ ತಾಲೂಕಿಂದ ಬೇಕಾದಷ್ಟು ಅಭಿವೃದ್ಧಿ ಇದೆ ಕಣ್ಣು ಕಾಣಿಸುವಂತ ಅಭಿವೃದ್ಧಿ ಮಾಡಿದ್ದಾರೆ ಮುಸ್ಲಿಮ್ ಸೈಡ್ ಒಂದ್ ಸೈಡ್ ಆಯ್ತು ಇವ್ರು ಬಿಜೆಪಿ ಅವರು ಜೆ ಡಿ ಎಸ್ ಮುಸ್ಲಿಮ್ಸ್ ಒಂದ್ ಸೈಡ್ ಮಾಡುದು ಅಂಡರ್ಸ್ಟ್ಯಾಂಡಿಂಗ್ ಕಾಂಗ್ರೆಸ್ ಅವರು ಜೆ ಡಿ ಎಸ್ ಅವಾಗ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ರು ನಾವು ವ್ಯಕ್ತಿ ಪರ ಅಲ್ಲ ನಾವು ಪಕ್ಷದ ಪರ ನಾವು ಅದಕ್ಕೆ ಸಿಪಿ ಯೋಗೇಶ್ವರನೇ ಗೆಲ್ಸೋದು ಓಟ್ ಹಾಕೋದು ನಾವು ಕಾರಣ ಅವ್ರ ಅಭಿವೃದ್ಧಿ ಮಾಡೋರು ಇವ್ರ ಅಭಿವೃದ್ಧಿ ಮಾಡೋರಲ್ಲ ನಾವು ಅವಾಗಿಂದ ಬರ್ತಾ ಇದ್ದೀವಿ ಕಾಂಗ್ರೆಸ್ ಪಕ್ಷಕ್ಕೆ ಅವ್ರು ಇಂದಿರಾ ಗಾಂಧಿ ಟೈಮಿಂದ ನಮ್ಮ ಅಪ್ಪ ಅವರೆಲ್ಲ ಹಾಕಬಂದ್ರು ನಾವು ಹಾಕ ಬರ್ತಾ ಇದ್ದೀವಿ ನಮ್ಮೂರಲ್ಲಿ ಅಭಿವೃದ್ಧಿ ಮಾಡೋರು ಕಾಂಗ್ರೆಸ್ಸಿಂದ ಮಾಡ್ಕೊಂಡು ಬಟ್ ಇಲ್ಲಿ ಮಾಡಿಲ್ಲ ಜಾಸ್ತಿ ಪಕ್ಷ ನಾವು ಬಿಜೆಪಿ ಯಾರು ನಿಂತು ಹಾಕ್ತೀವಿ ನಾವು ಓಟ್ ಹಾಕ್ತೀವಿ ಅಷ್ಟೇ ಪಕ್ಷ ನಮ್ದು ಯಾವ್ದು ಬಿಜೆಪಿ ನಾವು ಬಿಜೆಪಿ ಕಾರ್ಯಕರ್ತ ನಾವು ಬಿಜೆಪಿ ನಮ್ದು ಓಟ್ ಯಾವತ್ತು ಹೌದು ಸರ್ ಪಕ್ಕ ಫೈಟ್ ಇದೆ ಪಕ್ಕ ಫೈಟ್ ಇದೆ ಈಸಲಿ ಒಂದು ಸಲ ಈಸಲಿ ಏನಾಗುತ್ತೆ ಅಂತ ನೋಡ್ಬೇಕು ಈಸಲಿ ಇಲ್ಲಿ ಯಾರು ಗೆಲ್ಬಹುದು ಯಾಕೆ ಹೆಂಗ್ ಗೆಲ್ಬಹುದು ಯಾವ ಕಾರಣಕ್ಕಾಗಿ ಗೆಲ್ಬಹುದು ಜೆ ಡಿ ಎಸ್ ಇದರಲ್ಲಿ ಮಂತ್ರಿ ಮೈತ್ರಿ ಆಗೈತಲ್ವಾ ಸ್ವಲ್ಪ ಓಪ್ ಐತೆ ಅನ್ಕೋತೀನಿ ಜೆ ಡಿ ಎಸ್ ಬಿಜೆಪಿ ಮೈತ್ರಿ ಅನುಭವಿಸಲಿ ಸ್ವಲ್ಪ ಜಾಸ್ತಿ ಏಪರ್ ಇರುತ್ತೆ ಚನ್ನಪಟ್ಟಣ ಚುನಾವಣೆ ಅವ್ರ ಹೇಗೆ ಬೇಕೋ ಹಾಗೆ ಮಾಡ್ಕೋತಾರೆ ಅಷ್ಟೇ ಯಾರು ಗೆಲ್ಬೇಕು ಅಂತೀರ ಅಥವಾ ಯಾಕೆ ಗೆಲ್ಬೇಕು ಯಾರಿಗೆ ಯಾರಿಗೆ ಯಾಕೆ ಗೆಲ್ಬೇಕು ಯಾರು ದುಡ್ಡು ಇನ್ವೆಸ್ಟ್ ಜಾಸ್ತಿ ಮಾಡ್ತಾರೆ ಅವ್ರು ಗೆಲ್ತಾರೆ ದುಡ್ಡು ತಗೊಂಡು ಊಟ ಹಾಕೊಂಡು ಗೆಲ್ಸ್ತಾರ ಇಷ್ಟು ಜನ ಇನ್ನೇನು ಮಾಡಿದ್ರು ಮತ್ತೆ ಎರಡು ಕಳೆದ ಎರಡು ಚುನಾವಣೆಯಲ್ಲಿ ದುಡ್ಡೆ ಮತ್ತೆ ಈ ಚುನಾವಣೆ ದುಡ್ಡೆ ಅಂದ್ರೆ ಯಾರು ಜಾಸ್ತಿ ಚೆಲ್ತಾರ ಅಂದ್ರೆ ಅವ್ರಿಗೆ ಅಂತಾನೆ ಹೌದು ಕೆಲಸ ಅಭಿವೃದ್ಧಿ ಕೆಲಸ ಏನು ಮಾಡ್ತಾವ್ರೆ ಏನು ಮಾಡ್ತಾವ್ರೆ ಇರೋ ಚನ್ನಪಟ್ಟಣ ಬಸ್ ಸ್ಟ್ಯಾಂಡೇ ಮಾಡಲಿಲ್ಲ ಮಾಡಿದ್ದಾರೆ ನೀರಾವರಿ ಎಲ್ಲ ಮಾಡಿದ್ದಾರೆ ಅವರು ಮಾಡಿದ್ದಾರೆ ಇವರು ಮಾಡಿದ್ದಾರೆ ಬಟ್ ಪಕ್ಷ ಅವ್ರವ್ರದ್ದು ಏನೇನು ಒಳಗೆ ಏನೇನು ಇರುತ್ತೋ ನಮ್ಗೆ ಗೊತ್ತಿಲ್ಲ ಅದು ಏನು ಮಾಡ್ತಾರೋ ನಮಗೂ ಗೊತ್ತಿಲ್ಲ ನಾವು ರಾಜಕೀಯದಲ್ಲಿ ಯಾರು ಗೆದ್ರು ಸೂಕ್ತ
ನಮ್ ಮನಸ್ಸಿಗೆ ಯಾರೋ ಇನ್ನೊಬ್ಬ ಕಾಮನ್ ಮ್ಯಾನ್ ನಿಂತ್ಕೊಂಡು ಗೆಲ್ಸಿದ್ರೆ ಅದು ಸೂಕ್ತ. ಜನಪಟ್ಟಣದಲ್ಲಿ ಯಾರು ಗೆಲ್ತಾರೆ, ಯಾಕೆ ಗೆಲ್ತಾರೆ, ಯಾಕೆ ಗೆಲ್ಬೇಕು? ಕಾಂಗ್ರೆಸ್ ಗೆಲ್ತಾರೆ, ಕಾಂಗ್ರೆಸ್ ಗೆಲ್ಬೇಕು. ಕಾಂಗ್ರೆಸ್ ಒಳ್ಳೇದು, ಹಿಂದೂ ಮುಸ್ಲಿಂ ಅನ್ನೋದಿಲ್ಲ, ಜಾತಿ ಭೇದ ಮಾಡೋದಿಲ್ಲ, ಎಲ್ಲಾರ್ಗೆ ಒಂದೇ ನೋಡ್ತಾರೆ ಅಷ್ಟೇ. ಡೆವಲಪ್ಮೆಂಟ್ ಕೆಲಸ, ಅಭಿವೃದ್ಧಿ ಕೆಲಸ ಯಾರು ಮಾಡಿದ್ದಾರೆ? ಮಾಡ್ತಾರೆ, ಯೋಗೇಶ್ ಮಾಡ್ತಾರೆ. ಕುಮಾರಸ್ವಾಮಿ ಇದ್ದ ಕೆಲಸ ಆಗಿದೆಯಲ್ಲ, ಆಗಿದೆ, ಅವರು ಮಾಡ್ತಾರೆ, ಇವರು ಮಾಡ್ತಾರೆ. ಕಾಂಗ್ರೆಸ್ ಇದೆ, ಕಾಂಗ್ರೆಸ್ ಮಾಡ್ಬೇಕು ಈಗ ಅಷ್ಟೇ. ನಮ್ಗೆಲ್ಲ ಹೇಗೆ ಸಿರಿಂಗ್ ಹಾಕ್ಬೇಕು ಅಂತ ಸಹ ಓಟ ಹೇಗೆ ಸಿರಿಂಗ್ ಹಾಕ್ಬೇಕು ಅಂತ. ಏನ್ ಕಾರಣಕ್ಕೆ ನಮ್ಗೆ ಅವ್ರಲ್ಲಿ ಇರೋದು ಅವ್ರ ಇರೋದಿಲ್ಲ ಅನುಕೂಲ, ನಮ್ಗೆ ಬೇರೆಯವ್ರ ಬಂದು ನಮ್ಗೆ ಏನು ಅನುಕೂಲ ಇಲ್ಲ. ಈಗ 5 ವರ್ಷದಿಂದ ಮಾಡೋರಲ್ಲ, ಅವ್ರೇನು ಅನುಕೂಲ ಮಾಡಿದಾರೆ, ಅದಕ್ಕೆ ಸಲುವಾಗಿ ನಾವಿಲ್ಲಿ ಹಾಕ್ಬೇಕು ಅಂತ ಹೇಳಿ. ಕುಮಾರಸ್ವಾಮಿ ನಾವು ಹಾಕ್ಲಿಲ್ಲ ಸರ್, ನಾವು ಹಾಕಿರೋದು ಹೇಗೆಸ್ಗೆ ಹಾಕಿದ್ದು ಫಸ್ಟ್. ಚನ್ನಪಣ ಜನ ಏನು ಮಾಡಿ ಏನು ಅವನು ನೀರಾವರಿ ಇದ್ರಲ್ಲಿ ಹಿಂಗೆ ಅಂತ ಏನೇನು ಅಂತ ತಿಳ್ಕೊ ಮಾಡ್ಬಿಟ್ರು, ಅವ್ರು ಬಂದು ಏನು ಮಾಡಲಿಲ್ಲ ನಮಗೆ. ಏನಿಲ್ಲ ಸರ್, ಏನು ಮಾಡಿಲ್ಲ. ಹೋಗ್ಲಿ, ರಾಜ್ಯ ಸರ್ಕಾರ ಬಂದ ಮೇಲೆ ಈಗ ಏನು ಮಾಡಿಲ್ಲ ಸರ್, ಕಾಂಗ್ರೆಸ್ ಸರ್ಕಾರ ಏನು ಮಾಡಿಲ್ಲ. ಬರೀ ಯಾರು ಫ್ರೀ ಕೊಡ್ಕ ಫ್ರೀ ಕೊಡ್ಕೊಂಡು ಯಾರು ಕೇಳ್ತಿದ್ರು ಫ್ರೀನೇ ಸರ್, ಫ್ರೀ ಯಾಕೆ ಕೊಡ್ಬೇಕಾಯ್ತು? ಎಲ್ಲಿ ಎಲ್ಲ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಅಂತ ಮಾಡ್ತೀನಿ ಅಂದರು, ಎಲ್ಲ ನೀರು ಗೀರು ಎಲ್ಲ ತುಂಬಬೇಕು ಗೊತ್ತಾಯ್ತೆ. ಏನು ಇಲ್ಲ ಸರ್, ಅದೇನು ಚಾನ್ಪಣದ ಯಾರು ಮೂಸೆ ನೋಡಲ್ಲ ಬಿಡಿ ಸರ್. ಯಾರು ಸುಮ್ಗೆ ಬರ್ತಾರೆ, ಎಲೆಕ್ಷನ್ ಐತೆ ಅಂತ 4-5 ಸತಿ ಬಂದರು ಅಷ್ಟೇ. ಯಾವಾಗಾರ ಬಂದಿದ್ರು ಅವರು ಡಿ ಕೆ ಶಿವಕುಮಾರು ಇಲ್ವಲ್ಲ, ಯಾವಾಗೂ ಬರಲಿಲ್ಲ ಅವರು. ಇವಾಗ ಎಲೆಕ್ಷನ್ ಅದೇ ಅಂದ್ಬಿಟ್ಟು ಎಲ್ಲ 5-6 ಸತಿ ಬಂದರು ಅಷ್ಟೇ. ಅವ್ರು ಬಂದು ಏನಾಗ್ಬೋದು ಇಲ್ಲಿ ಈ ಸರಿಗೆ, ಯಾರು ಗೆಲ್ಬೋದು, ಯಾರು ಗೆಲ್ಬೋದು? ಕುಮಾರಣ್ಣವ್ರು ಬರ್ತಾರೆ, ಅವ್ರು ಬಂದ್ರೇ ಫುಟ್ಪಾತ್ಗೆ ಅವಕಾಶ ಹಾಕೋರು ಒಳ್ಳೇದಾಗುತ್ತೆ ಅವ್ರು ಗೆದ್ರೆ. ಒಟ್ಟಿನಲ್ಲಿ ಅವ್ರಿಗೆ ಬ್ಯಾರ ಗೆಲ್ಲಿ, ಒಟ್ಟಿನಲ್ಲಿ ಚನ್ನಪಣ್ಣ ಒಳ್ಳೇದು ಮಾಡ್ಬೇಕು, ಚನ್ನಪಣ್ಣ ಕ್ಲೀನ್ ಸಿಟಿ ಮಾಡ್ಬೇಕು, ಒಳ್ಳೆ ರೀತಿಲಿ ಮಾತಾಡ್ಬೋದು, ಇದು ಮಾಡ್ಬೇಕು, ಅಭಿವೃದ್ಧಿ ಮಾಡ್ಬೇಕು ಚನ್ನಪಣ್ಣ. ಇನ್ನು ಹಂಗೇ ಇದೆ, ರಾಜ್ಯ ಸರ್ಕಾರದವರು 500 ಕೋಟಿ 1000 ಕೋಟಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಚನ್ನಪಣ್ಣಕ್ಕೆ. ಹಂಗಂತ ಅವರೇ ಯಾರು ಏನಿಲ್ಲ, ಪಕ್ಷ ನೋಡಿ ಓಡಾಕ್ತಾರೆ. ಯಾಕೆಂದ್ರೆ ಲೇಡೀಸ್ಗೆ 7,000 ಸಿಗ್ತಿದ್ಯಲ್ಲ ಬಸ್ ಫ್ರೀ, ಇದೆಲ್ಲ ಸಿಗ್ತಿದ್ದಿಲ್ಲ, ಅದಕ್ಕೋಸ್ಕರನೇ ಅವರು ಲೇಡೀಸು ಓಟ್ ಹಾಕ್ತವ್ರೆ. 100% ಇದೆ ಕಾಂಗ್ರೆಸ್, ಇನ್ನು 40% JDS ಇದೆ, 540 ಭಯಂಕರ ಇದೆ. ಅದಕ್ಕೆ ಒಳ್ಳೆ ರೀತಿಲಿ ಯಾರು ಇದು ಮಾಡ್ತಾರೆ ಅವ್ರಿಗೆ ಓಟ್ ಬೀಳುತ್ತೆ, ಜಯ ಆಗುತ್ತೆ. ಚನ್ನಪಣ್ಣ ಮಾತ್ರ ಅಭಿವೃದ್ಧಿ ಮಾಡ್ಬೇಕು ಅಷ್ಟೇ. ಅಭಿವೃದ್ಧಿ ಅಂತೂ ಆಗಿಲ್ಲ, ನಮ್ಮ ಏರಿಯಾ ರೋಡ್ ನೋಡ್ಬೇಕು ನೀವು, ಫುಲ್ಲೆಲ್ಲ ಗಜಿ ಬಿಜಿ ಆಗ್ಬಿಟ್ಟಿದೆ ಮಳೆ ಟೈಮಲ್ಲಂತೂ. ನಾವು ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ವಿ ಕೂಡ ನೀವು ಏನೋ ಪಂಚಾಯತಿ ಅವ್ರಿಗೆ ಈ ಥರ ರೋಡ್ ಈ ಥರ ಆಗಿದೆ ಅಂದ್ಬಿಟ್ಟು, ಆದರೆ ಯಾವುದೇ ಥರದ ರೆಸ್ಪಾನ್ಸು ಕೂಡ ಆಗಿಲ್ಲ ಪಂಚಾಯತಿ ಕಡೆಯವರಿಂದ. ಯಾವುದೇ ಥರದ್ದು ಇದು ಇಲ್ಲ, ಹೆಲ್ಪು ಕೂಡ ಮಾಡಿಲ್ಲ ನಮಗೆ. ನಮ್ಮ ಏರಿಯಾ ರೋಡ್ ನೋಡಿದ್ರೆ ಒಂದು ಗಾಡಿನೂ ಕೂಡ ಹೋಗೋಕ್ಕಾಗಲ್ಲ. ಅದು ರಾಜ್ಯ ಸರ್ಕಾರದಿಂದ ಫ್ರೀಗಳು ಬಿಟ್ಟಿದ್ದಾರಲ್ಲ ತುಂಬಾ, ಬಸ್ ಫ್ರೀ ಬಿಟ್ಟಿದ್ದಾರೆ, ಆದ್ರೆ ನಾವು ದುಡ್ಡು ಕೊಟ್ಬಿಟ್ಟೆ ಹೋಗ್ತೀವಿ. ಅವ್ರು ಫ್ರೀ ಬಿಟ್ಟಿದ್ದಾರೆ ಅಂದ್ಬಿಟ್ಟು ನಾವೇನು ಆಧಾರ್ ಕಾರ್ಡ್ ಕೊಟ್ಬಿಟ್ಟು. ಡೆವಲಪ್ಮೆಂಟ್ ಆಗ್ಬೇಕು, ಕೆಲಸ ಆಗ್ಬೇಕು ಅಂದ್ರೆ ಯಾರು ಬಂದ್ರು ಸೂಕ್ತ ಅಂತೀರಿ? ಯಾರು ಬೇಡಕ್ಕೆ ಬೇಡ ನಮ್ಗೆ, ಏ ಬಂದ್ರೆ ಏನ್ ಪ್ರಯೋಜನ? ಆ ತಕ್ಷಣಕ್ಕೂ ಏನು ಅವ್ರಿಗೆ, ಅವ್ರಿಗೆ ಬೇಕಾದಾಗ ಮಾತ್ರ ನಮ್ಮನ್ನ ಯೂಸ್ ಮಾಡ್ಕೋತಾರೆ, ಅಲ್ಲಿಗೆ ಬಿಟ್ಬಿಡ್ತಾರೆ. ತಿರ್ಗಾ ಏನು, ತಿರ್ಗಾ ನಾವು ತಿರ್ಗಾ ಹೋದಾಗ ಎಲ್ಲ ಮುಗ್ದಾದ್ಮೇಲೆ, ಎಲೆಕ್ಷನ್ ಎಲೆಕ್ಷನ್ ಎಲ್ಲ ಮುಗ್ದಾದ್ಮೇಲೆ ನಾವು ಹೋದ್ರೆ ಬರಮ್ಮ ನೆಕ್ಸ್ಟ್ ಟೈಮ್ ಬರಮ್ಮ ಕೇಳ ಕಳಿಸ್ತಾರೆ. ಹಂಗೂ ಕಳಿಸೋರು ಇದ್ದಾರೆ ಈಗ್ಲೂ, ಸುಮ್ಗೆ ಯಾಕೆ? ಅವ್ರು ಎಲ್ಲಿಯವರೋ ಅಲ್ಲೇ ಇರಲಿ, ಬರ್ತಾರ ಮನೆ ಬಾಗ್ಲಕ್ಕೆ ಕೇಳ್ತಾರ, ತಗೊಳ್ಳಿ ನಮ್ಮ ಬಿಷ್ಕೆ ಮಡಿಕಳ್ಳಿ. ಏನಾಗುತ್ತೆ ಅಂತ ಹೇಳೋಕ್ಕೆ ಬರಲ್ಲ ಜಾಸ್ತಿ. ಇದರಲ್ಲಿ ಪೈಪೋಟಿನೂ ಇದೆ, ಪ್ರತಿಷ್ಠೆನೂ ಇದೆ. ಹಾಗಾಗಿ ವಲಸೆ ಬಂದಿರೋ ಯೋಗೇಶ್ವರ ಅವರು ಮತ್ತೆ ಗೆಲ್ಲುವ ಚಾನ್ಸು ಭಾಳ ಇದೆ. ಏಕೆಂದರೆ ಈಗ ಗೃಹಲಕ್ಷ್ಮಿ ಅಂತ ಏನೇನು ಬಗೆಗಳು ಕೊಟ್ಟವ್ರೆ ಅದನ್ನು ಕೈ ಹಿಡಿಯುತ್ತೆ. ಬಟ್ ಕೆಲವು ಕಡೆಗೆ ಅದು ಕೈ ಹಿಡಿದಿಲ್ಲ, ಎಲ್ಲ ಕಡೆ ಕರ್ನಾಟಕದಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಕೈ ಹಿಡಿದಿಲ್ಲ. ಲೋಕಸಭೆ ಚುನಾವಣೆ ಅಂದರೆ ಅದು ಅದೇ ಬೇರೆ, ವಿಧಾನಸಭೆನೇ ಬೇರೆ. ಆ ರೀತಿಯಾಗಿ ಇದನ್ನು ನಾವು ಪರಿಗಣನೆ ಮಾಡ್ತೀವಿ. ನಿಖಿಲ್ ಅವರು, ಕುಮಾರಸ್ವಾಮಿ ಅವರು, ನಿಖಿಲ್ ಅವರು 2 ಬಾರಿ ಪರಾಜಿತರಾಗಿದ್ದಾರೆ, ಕುಮಾರಸ್ವಾಮಿ ಅವರು 2 ಸಾರಿ ಗೆದ್ರು. ಈ ಕ್ಷೇತ್ರದ ಕಡೆ ಒಂದು ಇದಕ್ಕೂ ಬಂದಿಲ್ಲ ಅವರು. ಯಾವುದಂದ್ರೆ ನಮ್ಮ ಹಬ್ಬಗಳು ನಡೀತವೆ, ರಾಷ್ಟ್ರೀಯ ಹಬ್ಬಗಳು, ಇವು ಸ್ವತಂತ್ರ ದಿನಾಚರಣೆ ಆಗಿರ್ಬೋದು, ಗಣರಾಜ್ಯೋತ್ಸವ ಆಗಿರ್ಬೋದು, ಗಾಂಧಿ ಜಯಂತಿ ಆಗಿರ್ಬೋದು, 2 ಬಾರಿ ಗೆದ್ರೆ ಯಾವುದಕ್ಕೂ ಭಾಗವಹಿಸಿಲ್ಲ ಅವರು. ಇಂಥ ರಾಷ್ಟ್ರೀಯ ಹಬ್ಬಗಳಿಗೆ ಭಾಗವಹಿಸ್ತಾ ಇರುವಂಥ ವ್ಯಕ್ತಿ ಅದು ಮುಖ್ಯಮಂತ್ರಿಯಾಗಿ ಭಾಗವಹಿಸಿಲ್ಲ. ಏನು ಅಭಿಪ್ರಾಯ? ಬೋಲಿ ಜನಗಳಿಗೆ ಉಪಕಾರ ಮಾಡೋದು ಬೇರೆ, ರಾಷ್ಟ್ರೀಯ ಹಬ್ಬಗಳಿಗೆ ಭಾಗವಹಿಸಬೇಕು ತಾನೆ? ಹಾ, ಇದು ಸರಿನಾ ತಪ್ಪ ನೀವೇ ಅಂದ್ರೆ ಇನ್ನು ಇನ್ಮೇಲೆ ಬೆಳೆ ಕಮ್ಮಿ ಆಯ್ತಾ ಹೋಗ್ತಾ ಇರ್ತದೆ, ಆಮೇಲೆ ರೇಟ್ ಜಾಸ್ತಿ ಐತೆ. ಬೆಳೆ ಜಾಸ್ತಿ ಬಂದಿದ್ದಿಲ್ಲ ನಿನ್ನೆ, ಎಲ್ಲ 7 ರಿಲ್ಲ ಕೆಲವರಿಲ್ಲ, ಬರೀ 70 ರೂಪಾಯಿ 5 ರೂಪಾಯಿ ಮಾರಿದೀವಿ. ಚುನಾವಣೆ ಹಬ್ಬ ಊರಲ್ಲ ಜಾಸ್ತಿ ತಗೊಂಡು ಹೋಗ್ತಾರಲ್ಲ. ಹೌದೌದು, ಚುನಾವಣೆ ಭಾಳ ಬಿಸಿ ಇದೆ ಸರ್.
ಸರ್ ಇಬ್ಬರು ಫೈಟ್ ಇದೆ ನೆಕ್ ಟು ನೆಕ್ ಫೈಟ್ ಇದೆ ಇದು ಆಕ್ಚುಲಿ ಅವಾಗಿನಿಂದ ಜೆ ಡಿ ಎಸ್ ಬೆಲ್ಟ್ ಕೆಲವರೆಲ್ಲ ಕಾರ್ಯಕರ್ತರು ಜೆ ಡಿ ಎಸ್ ಬಿಟ್ಟು ಬೇರೆ ಬರೋದಿಲ್ಲ ನಮ್ಮ ಯೋಗೇಶ್ವರ್ಗೆ ಸ್ವಲ್ಪ ಜಾಸ್ತಿ ಚಾನ್ಸ್ ಇದೆ ಯಾಕೆಂದರೆ ಅವ್ರದ್ದೇ ಆದ ಒಂದು 40,000 ಓಟ್ ರಿಸರ್ವೇಶನ್ ಇದೆ ಮತ್ತು ಇಲ್ಲಿ ಇದಿರೋದ್ರಿಂದ ಈ ಕಡೆ ಬಂದಿರೋದ್ರಿಂದ ನಮ್ಮ ಮುಸ್ಲಿಂ ಬಾಂಧವರು ಏನಾರು ಅವರೆಲ್ಲ ಬರ್ತಿ ಕಾಂಗ್ರೆಸ್ಗೆ ಹಾಕ್ತಾರೆ ಅವ್ರದ್ದೊಂದು 25,000 ಆ ಕಡೆನೇ ಹೋದರೆ ಕುಮಾರಸ್ವಾಮಿ ಗೆಲ್ಸಿದ್ದಾರೆ ಅಂದರೆ ಅವಾಗ ಮೈತ್ರಿ ಇರಲಿಲ್ಲ ಅವರು ಇಂಡಿಪೆಂಡೆಂಟ್ ಆಗಿದ್ದರು ಗೆಲ್ಸಿದ್ರು ಬಟ್ ಇವಾಗ ಇವರು ಇವ ಎನ್ ಡಿ ಎ ಜೊತೆ ಮೈತ್ರಿ ಆಗಿರೋದ್ರಿಂದ ಅವ್ರಿಗೆ ಆಗಿ ಬರೋದಿಲ್ಲ ಆಯ್ದ್ರಿಂದ ಅವರೆಲ್ಲ ಒಂದು ಸೈಡೇ ಹೋಗೋದು ಉಳಿದವರು 50-50 ಇದ್ದಾರೆ ಇವ್ರು ಯಾವ ಸೈಡ್ ಹೋಗ್ತಾರೆ ಅವರೇ ಗೆಲ್ಲುವುದು ಅನ್ನೋದು ನಮ್ಮ ನನ್ನ ಒಂದು ಅನಿಸಿಕೆ ಸರ್ ಯಾರು ಬಂದರೂ ಅಭಿವೃದ್ಧಿ ಕೆಲಸ ಮಾಡಬೇಕು ಆದರೆ ಇರೋದ್ರೊಳಗೆ ಒಂದು 70% ಯೋಗೇಶ್ವರ ಇದ್ದೆ ಇಲ್ಲಿ ಲೋಕಲ್ ಅವರು ಇವರು ಬಂದರೆ ಮಾಮೂಲಿ ಬರ್ತಾರೆ ಯಾವತ್ತೋ ಒಂದಿನ ಬರ್ತಾರೆ ಹೋಗ್ತಾರೆ ಈ ಮೂರು ಚುನಾವಣೆಯಿಂದಲೂ ಅವರೇ ಗೆದ್ದು ಏನಂತ ಇದು ಮಾಡಲಿಲ್ಲ ಅರೇ ಸ್ವಾಮಿ ಯಾರು ಗೆದ್ರು ಚೆಂಗಮಿಂಗಿ ಆಟ ಆಡೋದು ತಪ್ಪಲ್ತವ್ರು ಬಿಡ್ರೆ ಅವ್ರ ಅಲ್ಲ ನಿಂತ್ಕೊಂಡ್ಮೇಲೆ ಯುದ್ಧಕ್ಕೆ ಗೆಲ್ಲಲೇಬೇಕು ಯಾವ ಜಿದ್ದಾಜಿದ್ದಿನೂ ಇಲ್ಲ ಓಟ್ ಹಾಕೋರು ನಾವು ದುಡ್ಡು ಕೊಡೋರು ಅವರು ಅಷ್ಟೇ ಡಿಫ್ರೆನ್ಸ್ ಇನ್ನೇನು ಏನು ಇಲ್ಲ ಜಿದ್ದಾಜಿದ್ದಿ ಅವರೆಲ್ಲ ಒಂದೇ ಕಂಡ್ರೆ ರಾತ್ರಿ ಹೊತ್ತು ಫೋನಲ್ಲಿ ಮಾತಾಡ್ಕೋತಾರ ಈಗ ನೋಡ್ರಿ ಬಂಡೆ ಪುಡಿ ಪುಡಿ ಡಿ ಕೆ ಸಿ ನೋಟು ಬಿಜೆಪಿಗೆ ಓಟು ಅಂದ್ರು ಯೋಗೇಶಣ್ಣ ಮತ್ತೆ ಅಲ್ಲಿಗೆ ಹೊಂಟೋಲಿಲ್ವಾ ಅಷ್ಟೇ ಡಿಫ್ರೆನ್ಸ್ ಈಗ ಕುಮಾರಣ್ಣವರೊಂದು ಮೋದಿ ಬಂದ್ರು ಏನು ಮಾಡೋಕ್ಕಲ್ತು ಅಂದ್ರು ಮೋದಿ ಹತ್ರಕ್ಕೆ ಹೊಂಟೋದ್ರು ಯಾರೇನು ದ್ವೇಷ ಕಟ್ಕೋಬಾರ್ದು ನಮ್ಮ ಕೆಲಸ ನಾವು ಮಾಡಬೇಕು ನಾವು ಇಲ್ಲಿ ಗೆದ್ರೆ ಕಾಸು ಒಳ್ಳೆ ವ್ಯಕ್ತಿ ಯಾರಿದ್ದಾರೆ ಕೆಲಸ ಕಾರ್ಯ ಯಾರು ಮಾಡೋರು ಅವ್ರಿಗೆ ಮಾಡುವಂತ ಈ ಬಾರಿ ಕಳೆದ ಹತ್ತು ವರ್ಷದಲ್ಲಿ ಅಭಿವೃದ್ಧಿ ಕೆಲಸಗಳು ನೋಡಿದ್ರೆ ಏನು ನೀರಾವರಿ ಬಿಟ್ಟು ಮಾಡಿದ್ಮೇಲೆ ಯಾರು ವರ್ಷದಲ್ಲಿ ಏನು ಅಭಿವೃದ್ಧಿ ಆಗಿದೆ ಏನೂ ಆಗಿಲ್ಲ ಈಗ ಸಿವಿಲ್ ಬಸ್ ಸ್ಟ್ಯಾಂಡ್ ನೋಡಿ ಹೆಂಗೆ ನಿಂತಿದೆ ಯಾವ ರಾಜಕಾರಣಿಗೂ ಅದ್ರ ಬಗ್ಗೆ ಮನಸ್ಥಿತಿನೇ ಇಲ್ಲ ಮಾಡಬೇಕು ರಾಜ್ಯ ಸರ್ಕಾರ ಇದ್ದು ಎಮ್ ಎಲ್ ಎ ಮಾಡ್ಬೇಕು ತಾನೆ ಮುಖ್ಯಮಂತ್ರಿ ಹೇಗಿದ್ರು ಮಾಡ್ಬೋದಾಗಿತ್ತಲ್ಲ ಈ ಬಸ್ ಸ್ಟಾಪ್ ಏನೂ ಆಗಿಲ್ಲ ನೋಡಿ ಅಲ್ಲಿ ಪಾಳು ಬಿದ್ದಿದೆಯಲ್ಲ ಅದು ಒಂದು ಆಸೆ ಇಟ್ಕೊಂಡು ಮುಖ್ಯಮಂತ್ರಿ ಆಯ್ತಾರೆ ಅಂತ ಎರಡು ಬಾರಿ ಎಲ್ಲರೂ ಈ ತಾಲೂಕಿನ ಜನ ಅವ್ರಿಗೆ ಓಟ್ ಕೊಟ್ರು ನೋಡುವ ಈ ಬಾರಿ ಪ್ರಯತ್ನ ಹೊಸ ಪ್ರಯತ್ನ ಮಾಡುವ ಅಂತ ಕುಮಾರಣ್ಣ ಮುಖ್ಯಮಂತ್ರಿ ಆಯ್ತಾರೆ ಅಂದ್ರೆ ಒಂದು ಆಸೆ ಮೇಲೆ ಓಟ್ ಕೊಟ್ವಿ ಹಾಂ ಸರ್ ಇಬ್ರು ಸಮಾಸಮಾದೆ ಒಂದೇ ಸೈಡ್ ಏನು ಎಲೆಕ್ಷನ್ ಆಗಲ್ಲ ಇಬ್ರಿಗೆ ಫೈಟ್ ಅದ ಇಬ್ರು ಅಭಿಮಾನಿಗಳು ಅವರೇ ಒಂದ್ ಸೈಡ್ ಆಗಿ ಯಾವ ಕಾರಣಕ್ಕ ಆಗಲ್ಲ ಅದೆಲ್ಲ ಹೇಳ್ಕೋಬೇಕಷ್ಟೇ ಇದು ಚನ್ನಪಟ್ಟಣ ಜನರ ಅಭಿಪ್ರಾಯಗಳು ಹಾಗಂತ ಸಂಪೂರ್ಣ ಎಲ್ಲಾ ಜನರ ನಾಡಿ ಮಿಡಿತ ಇದೆ ಅಂತ ಅರ್ಥ ಅಲ್ಲ ನಾವು ಒಂದಷ್ಟು ಜನರನ್ನ ಮಾತಾಡಿಸಿದೀವಿ ಆಟೋ ಚಾಲಕರನ್ನ ಮಾತಾಡಿಸಿದೀವಿ ರಸ್ತೆಯಲ್ಲಿ ಹೋಗ್ತಾ ಇರುವಂತ ಜನಸಾಮಾನ್ಯರನ್ನ ಮಾತಾಡಿಸಿದೀವಿ ಅಂಗಡಿ ಬದಿಯಲ್ಲಿ ನಿಂತವ್ರನ್ನ ಮಾತಾಡಿಸಿದೀವಿ ಮಾರುಕಟ್ಟೆಯಲ್ಲಿ ವ್ಯಾಪಾರಸ್ಥಕ್ಕೆ ವ್ಯಾಪಾರಕ್ಕೆ ಕುಳಿತಂತವ್ರನ್ನ ಮಾತಾಡಿಸಿದೀವಿ ಕೆಲವು ಯುವಕರನ್ನು ಕೂಡ ಮಾತಾಡಿಸಿದೀವಿ ಹೀಗೆ ಒಬ್ಬೊಬ್ಬರನ್ನ ಮಾತಾಡಿದಾಗಲೂ ಸಹಿತ ಒಂದೊಂದು ರೀತಿಯ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ಅಂತಿಮವಾಗಿ ಜನರೇ ಇದನ್ನ ತೀರ್ಮಾನ ಮಾಡಬೇಕು ಯಾರನ್ನ ಗೆಲ್ಲಿಸಬೇಕು ಯಾರನ್ನ ಸೋಲಿಸಬೇಕು ಅನ್ನೋದನ್ನ ಅವರವರ ಅಭಿಪ್ರಾಯದಂತೆ ಹೇಳಿದ್ದಾರೆ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಮಾತಾಡಿದ್ದಾರೆ ಜನರ ನಾಡಿ ಮಿಡಿತದಲ್ಲಿ ಏನೇನಿದೆ ಏನೆಲ್ಲ ಆಲೋಚನೆಗಳಿದೆ ಯಾಕಾಗಿ ನಾವು ಓಟ್ ಮಾಡ್ತೀವಿ ಅನ್ನೋ ವಿಚಾರವನ್ನು ಹೇಳಿದ್ದಾರೆ ಇನ್ನು ಕೆಲವರು ನಾವು ಓಟೇ ಮಾಡಲ್ಲ ನೋಟ್ ಆಗಿ ಹೋಗ್ತೀವಿ ನನ್ನ ಅಬ್ದಿ ಅಭಾವ ಅನ್ನೋಂಥ ರೀತಿಯಲ್ಲಿ ನಾವು ಓಟ್ ಮಾಡ್ತೀವಿ ಇವ್ರು ಯಾರು ಬೇಡ ಅನ್ನೋ ರೀತಿಯಲ್ಲಿ ಓಟ್ ಮಾಡ್ತೀವಿ ಅನ್ನೋಂಥ ಅಭಿಪ್ರಾಯವನ್ನು ಕೂಡ ಕೆಲವರು ಹೇಳ್ತಾ ಇದ್ದಾರೆ ಆದರೆ ಇದು ಚನ್ನಪಟ್ಟಣ ಜನರ ಎಲ್ಲರ ಅಭಿಮತ ಅಲ್ಲ ಒಂದಷ್ಟು ಜನರ ಅಭಿಮತ ಹೀಗಿದೆ ಇಲ್ಲಿ ಈ ರೇಸ್ನಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋಂಥ ಕುತೂಹಲಕ್ಕೆ ತೆರೆ ಬೀಳೋದು ಚುನಾವಣೆ ಮುಗಿದ ನಂತರದಲ್ಲೇ ಆ ಫಲಿತಾಂಶ ಪ್ರಕಟವಾಗುವ ಸಂದರ್ಭದಲ್ಲಿಯೇ ನಾವು ಕೂಡ ಬಹಳ ಕಾತರದಿಂದ ಕಾಯ್ತಾ ಇದ್ದೀವಿ ಆ ಕ್ಷಣಕ್ಕಾಗಿ ಕ್ಯಾಮರಾ ಪರ್ಸನ್ನ ಶಂಕರ್ ರಾವ್ ಜೊತೆ ಜನಾರ್ದನ ಬಾದ್ ಜೀ ಕನ್ನಡ ನ್ಯೂಸ್ ಚನ್ನಪಟ್ಟಣ